ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಟಾಪ್ 22 ಮೈಂಡ್ ಬ್ಲೋವಿಂಗ್ ಅಮೇಜಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಫ್ಯಾಕ್ಟ್ ನಂಬರ್ 1, ಜಾಸ್ತಿ ನೀರು ಕುಡಿಯೋದರಿಂದ ನೀರಿನ ನಶ ಕೂಡ ಆಗಬಹುದು. ಫ್ಯಾಕ್ಟ್ ನಂಬರ್ 2, ಬೇರೆ ಬೇರೆ ಭಾಷೆಗಳು ಮಾತನಾಡುವುದರಿಂದ ಹಾಗೂ ಕಲಿಯುವುದರಿಂದ ನಿಮಗೆ ಏಜ್ ರಿಲೇಟೆಡ್ ಮೆಮೊರಿ ಲಾಸ್ನಿಂದ ನೀವು ರಕ್ಷಿಸಿಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 3, ಈ ಪ್ರಪಂಚದಲ್ಲಿ ಏಲಿಯನ್ಸ್ಗಳ ಅಪಹರಣದಿಂದ ರಕ್ಷಿಸಿಕೊಳ್ಳಲು ಸುಮಾರು 20,000 ಜನ ಇನ್ಸೂರೆನ್ಸ್ ಮಾಡಿಕೊಂಡಿದ್ದಾರೆ. ಫ್ಯಾಕ್ಟ್ ನಂಬರ್ 4, ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ 5,000 ರಿಂದ 6,000 ಸಲ ತನ್ನ ಮುಖವನ್ನು ಮುಟ್ಟಿಕೊಳ್ಳುತ್ತಾನೆ. ಫ್ಯಾಕ್ಟ್ ನಂಬರ್ 5, ಪ್ರತಿದಿನ 1 ಗ್ಲಾಸ್ ಸೋಡಾ ಕುಡಿಯುವುದರಿಂದ ಟೈಪ್ 2 ಡಯಾಬಿಟೀಸ್ ಆಗುವ 22% ಚಾನ್ಸಸ್ ಹೆಚ್ಚಿದೆ. ಆದ್ದರಿಂದ ದಿನನಿತ್ಯ 1 ಗ್ಲಾಸ್ ಸೋಡಾ ಕುಡಿಯುವ ಅಭ್ಯಾಸವಿದ್ರೆ ಬಿಟ್ಟು ಬಿಡಿ. ಫ್ಯಾಕ್ಟ್ ನಂಬರ್ 6, ಡಿಪ್ರೆಷನ್ನಿಂದ ದೂರ ಆಗಲು ನಿಮ್ಮನ್ನು ನೀವು ಸೆಲ್ಫ್ ಇನ್ಸ್ಪೈರೇಷನ್ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಿ. ಇದರಿಂದ ನೀವು ಡಿಪ್ರೆಷನ್ನಿಂದ ದೂರ ಆಗ್ತೀರಾ. ಫ್ಯಾಕ್ಟ್ ನಂಬರ್ 7, ಒಂದು ವೇಳೆ ನೀವು ಕಾಜಿಗೆ ಭಯಪಡುತ್ತಿದ್ದರೆ ನೀವು ಹೈಲೋಫೋಬಿಯಾ ಪೀಡಿತರಾಗಿದ್ದೀರಾ ಎಂದು ಅರ್ಥ. ಫ್ಯಾಕ್ಟ್ ನಂಬರ್ 8, ಹುಡುಗರು ಯಾವಾಗಲೂ ಡೇಟ್ ನೆನಪಿಸಿಕೊಳ್ಳುವಲ್ಲಿ ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಫ್ಯಾಕ್ಟ್ ನಂಬರ್ 9, ನೀವು ನಿಜ ಹೇಳುತ್ತೀರೋ ಅಥವಾ ಸುಳ್ಳು ಹೇಳುತ್ತೀರೋ ಎಂದು ತಿಳಿಯಲು ಮುಖದ ಎಕ್ಸ್ಪ್ರೆಷನ್ ಮತ್ತು ಬಾಡಿ ಲ್ಯಾಂಗ್ವೇಜ್ನಿಂದ ಗೊತ್ತಾಗುತ್ತದೆ. ಫ್ಯಾಕ್ಟ್ ನಂಬರ್ 10, ಒಂದು ವೇಳೆ ನೀವು ಅತಿ ಹೆಚ್ಚಾಗಿ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿದರೆ ಇನ್ನೂ ಹೆಚ್ಚು ಸಮಸ್ಯೆಗಳು ಉದ್ಭವಿಸುತ್ತವೆ. ಫ್ಯಾಕ್ಟ್ ನಂಬರ್ 11, ಒಂದು ವೇಳೆ ನೀವು ಅತಿ ಹೆಚ್ಚು ಪಾಸಿಬಿಲಿಟೀಸ್ ಮೇಲೆ ಫೋಕಸ್ ಮಾಡಿದರೆ ಇನ್ನೂ ಹೆಚ್ಚು ಅಪಾರ್ಚುನಿಟೀಸ್ಗಳು ನಿಮಗೆ ಲಭಿಸುತ್ತವೆ. ಫ್ಯಾಕ್ಟ್ ನಂಬರ್ 12, ಒಂದು ವೇಳೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸಮಸ್ಯೆಗಳು ಕ್ಲಿಯರ್ ಮಾಡದೇ ಇದ್ರೆ ಶಾಶ್ವತವಾಗಿ ನಿಮ್ಮ ಸಂಬಂಧವನ್ನು ಕಳ್ಕೊಳ್ತೀರಾ. ಫ್ಯಾಕ್ಟ್ ನಂಬರ್ 13, ಬೇರೆಯವರ ದುಃಖವನ್ನು ತಿಳಿಯಬೇಕೆಂದರೆ ಮೊದಲು ನಿಮ್ಮ ದುಃಖವನ್ನು ತಿಳಿಯಬೇಕು. ಆವಾಗ ಬೇರೆಯವರ ದುಃಖವನ್ನು ಸರಳವಾಗಿ ತಿಳಿಯಬಹುದು. ಫ್ಯಾಕ್ಟ್ ನಂಬರ್ 14, ಯಾವಾಗ ನೀವು ನಿಮ್ಮ ಥಾಟ್ಸನ್ನು ಕಂಟ್ರೋಲ್ ಮಾಡಲು ಆಗಲಿಲ್ಲ ಅಂದರೆ ನೀವು ನಿಮ್ಮ ಬಿಹೇವಿಯರ್ ಕೂಡ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಫ್ಯಾಕ್ಟ್ ನಂಬರ್ 15, ಒಂದು ವೇಳೆ ನೀವು ಯಾವುದಾದರೂ ವ್ಯಕ್ತಿಗೆ ನೀನು ಹೇಳುತ್ತಿರುವುದು ನಿಜಾನಾ ಅಂತ ಕೇಳಿದರೆ ಆ ವ್ಯಕ್ತಿ ತುಂಬ ನೊಂದ್ಕೊಳ್ತಾನೆ ಮತ್ತು ಇನ್ನೂ ಸುಳ್ಳು ಹೇಳಲು ಶುರು ಮಾಡ್ತಾನೆ. ಫ್ಯಾಕ್ಟ್ ನಂಬರ್ 16, ಪ್ರತಿಯೊಂದು ಮಾತಿಗೆ ಅಳುವ ಹುಡುಗಿ ತುಂಬ ಸೆನ್ಸಿಟಿವ್ ಆಗಿರ್ತಾಳೆ, ಅಂಥವಳು ಯಾರಿಗೂ ತೊಂದರೆ ಕೊಡೋದಿಲ್ಲ. ಫ್ಯಾಕ್ಟ್ ನಂಬರ್ 17, ಸಣ್ಣ ಸಣ್ಣ ಮಾತಿಗೆ ಅಳುವ ಹುಡುಗ ಭಯ ಪಡುವವನಾಗಿರುವುದಿಲ್ಲ, ಆದರೆ ಒಳಗಿನಿಂದ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಫ್ಯಾಕ್ಟ್ ನಂಬರ್ 18, ಯಾರು ಹೆಚ್ಚು ಸೆಲ್ಫ್ ರೆಸ್ಪೆಕ್ಟ್ ಕೊಡುತ್ತಾರೋ ಅಂಥವರು ಯಾವತ್ತಿಗೂ ಅಕ್ಕಪಕ್ಕದವರನ್ನು ಹರ್ಟ್ ಮಾಡುವುದಿಲ್ಲ. ಫ್ಯಾಕ್ಟ್ ನಂಬರ್ 19, ಪ್ರತಿ ದಿವಸ ಬ್ರೇಕ್ಫಾಸ್ಟ್ ಮಾಡದೇ ಇದ್ರೆ ನಿಮ್ಮ ತೂಕ ಹೆಚ್ಚಾಗುತ್ತದೆ, ಏಕೆಂದರೆ ನಿಮ್ಮ ದೇಹದಲ್ಲಿ ಫ್ಯಾಟ್ ಹೆಚ್ಚಾಗುತ್ತಾ ಹೋಗುತ್ತದೆ. ಫ್ಯಾಕ್ಟ್ ನಂಬರ್ 20, ಯಾವುದೇ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ನಿದ್ರಿಸುತ್ತಿದ್ದರೆ ಅಂಥ ವ್ಯಕ್ತಿ ಬಹಳ ಕಷ್ಟ ಅಥವಾ ತೊಂದರೆಯಲ್ಲಿ ಇದ್ದಾನೆಂದು ತಿಳಿಯಬೇಕು. ಫ್ಯಾಕ್ಟ್ ನಂಬರ್ 21, ಯಾವುದೇ ವ್ಯಕ್ತಿ ಸತ್ಯ ಹೇಳುತ್ತಿರುವಾಗ ಅಂಥವರ ಕೈಗಳು ಜಾಸ್ತಿ ಅಲುಗಾಡುತ್ತವೆ, ಅದೇ ಯಾವುದೇ ವ್ಯಕ್ತಿ ಸುಳ್ಳು ಹೇಳುತ್ತಿದ್ದರೆ ಅಂಥವರ ಕೈಗಳು ಹೆಚ್ಚು ಅಲುಗಾಡುವುದಿಲ್ಲ, ಒಂದೇ ಕಡೆ ಎರಡು ಕೈಗಳನ್ನು ಮುಷ್ಟಿ ಮಾಡಿಕೊಳ್ಳುತ್ತಾರೆ. ಫ್ಯಾಕ್ಟ್ ನಂಬರ್ 22, ಯಾವುದೇ ವ್ಯಕ್ತಿ ಅತಿ ಹೆಚ್ಚು ಊಟ ಮಾಡಿದಾಗ ಅವನಲ್ಲಿ ಕೇಳುವ ಮತ್ತು ಯೋಚಿಸುವ ಶಕ್ತಿ ಕಡಿಮೆ ಆಗುತ್ತದೆ. ಫ್ರೆಂಡ್ಸ್, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.